ಡಿಸಿಎಂ ಸಾಹೇಬರು ತಪ್ಪು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ನಿವಾಸಕ್ಕೆ ಅಕ್ರಮ ವಿದ್ಯುತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಈ ವಿಚಾರದಲ್ಲಿ ಮಾಹಿತಿ ಇಲ್ಲ, ತಿಳ್ಕೊಂಡು ಹೇಳ್ತೀನಿ ಅಂತ ರಿಯಾಕ್ಷನ್ ಅನ್ನ ಕೊಟ್ಟು ಮುಂದಕ್ಕೆ ಸಾಗಿದ್ದಾರೆ. ಗೊತ್ತಿಲ್ಲ ಕದ್ದಿರೋದು ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ. ಕರೆಂಟ್ 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 ಕದ್ದಿರೋದು ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ ಅನ್ನೋದು ಸಿಎಂ ಸಿದ್ದರಾಮಯ್ಯ ಅವರ ರಿಯಾಕ್ಷನ್. ಇನ್ನೊಂದು ಕಡೆಗೆ ಡಿಸಿಎಂ ಡಿ ಕೆ ಶಿವಕುಮಾರ್, ಇದು ತಪ್ಪು, ಇಂದಿನ ಸಚಿವರು ಹಾಗೂ ಆ ಇಲಾಖೆಯ ವ್ಯಾಪ್ತಿಗೆ ಬರುವಂತಹ ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಇದನ್ನೇ ಬ್ರಹ್ಮಾಸ್ತ್ರವಾಗಿ ಕುಮಾರಸ್ವಾಮಿ ಮೇಲೆ ಪ್ರಯೋಗ ಮಾಡ್ತಾ ಇದೆ. ಇನ್ನೊಂದು ಕಡೆಗೆ ಕುಮಾರಸ್ವಾಮಿ ಅವರು ತಮ್ಮ ಟ್ವೀಟ್ನಲ್ಲಿ ಸೂಕ್ಷ್ಮವಾಗಿ ಒಂದು ವಿಚಾರ ಹೇಳಿದ್ರು, ಚಿಕ್ಕ ವಿಚಾರ ದೊಡ್ಡದು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಹೇಳ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಮಾಜಿ ಸಿಎಂ ಕುಮಾರಸ್ವಾಮಿ ನಿವಾಸಕ್ಕೆ ಅಕ್ರಮ ವಿದ್ಯುತ್ ಸಂಪರ್ಕ ಆರೋಪಕ್ಕೆ ಸಂಬಂಧಪಟ್ಟಂತೆ ತಪ್ಪು ಯಾರೇ ಮಾಡಿದ್ರೂ ಕೂಡ ಅದು ತಪ್ಪೆ. ಈ ವಿಚಾರದಲ್ಲಿ ಇಂದಿನ ಸಚಿವರು ಹಾಗೂ ಬೆಸ್ಕಾಂ ಅಧಿಕಾರಿಗಳು ಕ್ರಮವನ್ನ ಕೈಗೊಳ್ತಾರೆ ಅನ್ನೋದನ್ನ ತಿಳಿಸಿದ್ದಾರೆ. ಹಾಗೆ ಅವರು ಗಮನಕ್ಕೆ ಬಂದಿರೋದ್ರ ಬಗ್ಗೆ ಕೂಡ ಒಪ್ಪಿಕೊಂಡಿದ್ದಾರೆ. ಮನೆಗೇನೋ ಹಾಕೊಂಡಿದ್ದಾರೆ ಅಂತ ಯಾರು ತೋರಿಸ್ತಾ ಇದ್ರು, ಅದು ನಮ್ಮ ಪಕ್ಷ ಅದನ್ನ ನೋಡ್ಬಿಟ್ಟು ಮಾಡಿದ್ದಾರೆ. ಅದನ್ನ ಕೆ ಬಿ ಇಲಾಖೆ ಅವರು ತಗೋತಾರೆ, ಕೆ ಬೆಸ್ಕಾಮ್ ನನಗೆ ಗೊತ್ತಿಲ್ಲ ಅದು. ಸೊ ನಮ್ಮ ಪಾರ್ಟಿ ಮಾಮೂಲಿ ನೋಡ್ತಾ ಇರ್ತಾರಲ್ಲ, ನೀವು ಮೀಡಿಯಾದಲ್ಲಿ ತೋರಿಸಿದ್ನ ಅದನ್ನು ಸುಮ್ಮನೆ ಕೂತ್ಕೊಳಕ್ಕಾಗ್ತದಾ? ಅದಕ್ಕೆ ವಿದ್ಯುತ್ ಶಕ್ತಿ ಏನಿದೆ ಅಂತ ನನಗೂ ಯಾರೋ ಫೋನ್ ಮಾಡಿದ್ರು. ನನಗೆ ನಾನು ಟಿ ವಿಲಿ ನೋಡಿದೆ, ನಾನು ಅಷ್ಟೊತ್ತಿಗೆ ಅದು ಟಿ ವಿಲಿ ಇದಾಗೋಯಿತು. ಯಾರು ವಿಡಿಯೋ ಕಳಿಸಿದ್ದಾರೆ, ಈಗ ನಾನು ನೋಡ್ತೀನಿ. ಖಂಡಿತ ಕಳ್ಳತನ ಮಾಡಬಾರ್ದು, ವಿದ್ಯುತ್ ಕಳ್ಳತನ ಮಾಡಬಾರ್ದು. ನಮ್ಮಂಥವ್ರು ಜವಾಬ್ದಾರಿ ಆದವರು ಮಾಡಿದ್ರೆ ಅದು ತಪ್ಪಲ್ವಾ? ಅದು ನೋಡೋಣ. ಅವರ ಡಿಪಾರ್ಟ್ಮೆಂಟವರು, ಜಾರ್ಜ್ ಅವರು, ಅವ್ರ ಇಲಾಖೆಯವರು ಇದ್ದಾರೆ, ಅವ್ರು ಏನು ಮಾಡ್ತಾರೋ ಅದು ಅವ್ರು ಬಿಟ್ಟಿದ್ದು. ಅವ್ರ ಮನೆಗೆ